ನಮಸ್ಕಾರ ನಮ್ಮ ಕ್ರಿಕೆಟ್ ಗುರುಕಲ್ ಅಂತ ಏನು ಸೆಗ್ಮೆಂಟ್ ಮಾಡಿದ್ದೀವಿ ಪ್ರಾಮಿಸ್ ಮಾಡಿದಾಗೇ ಶುರು ಮಾಡೋಣ ಅಂತಾನೆ ಸೊ ಹಾಗಾಗಿ ಇದೇನು ಇಂಟೆಂಟ್ ಅಂದರೆ ನಮ್ಮ ಯಂಗ್ಸ್ಟರ್ಸ್ಗಳು ಯಾರ್ಯಾರೋ ನೋಡ್ತಿತ್ತು ಅಂತಂದರೆ ಅದೇ ಕ್ರಿಕೆಟ್ ಬಫ್ಸ್ ಯಾರಿದ್ದಾರೆ ಕ್ರಿಕೆಟ್ ಫ್ಯಾನ್ಸ್ ಯಾರಿದ್ದಾರೆ ಅವ್ರಿಗೆ ನಮ್ಮ ಕೋಚಿಂಗ್ ಮೂಲಕ ಅಂದರೆ ನಮ್ಮ ಕೋಚಿಂಗ್ ಅಂದರೆ ನಾವು ಕಲ್ತಿರೋದು ಏನು ಕ್ರಿಕೆಟ್ ಅದನ್ನು ಹಂಚ್ಕೊಳ್ಳೋದಕ್ಕೆ ಮೂಲಕ ಒಂದು ಸ್ವಲ್ಪ ಅದರ ಜ್ಞಾನ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ ಅಂತಲೇ ಯೋಚನೆ ಮಾಡ್ತಾ ಇರೋದು ಎಷ್ಟೊಂದು ಜನ ಕೋಚಿಂಗ್ ಕ್ಯಾಂಪಲ್ಲಿ ಟ್ರೈನಿಂಗ್ ತೊಗೋತಾ ಇರ್ತಾರೆ ನಿಮ್ಮ ಕೋಚಸ್ಗಳ ಹತ್ರ ಸೊ ಒಂದೊಂದೇ ಸೆಗ್ಮೆಂಟು ಈ ಸೆಗ್ಮೆಂಟಲ್ಲಿ ನಾನು ಒಬ್ಬರೇ ಮಾತಾಡ್ಬೋದು ನೆಕ್ಸ್ಟ್ ನಮ್ಮ ಜಾನಿ ಅಖಿಲು ಪವನ್ ಯಾರು ಬೇಕಾದ್ರೂ ಮಾತಾಡ್ಬೋದು ಬಟ್ ಆದರೆ ನೆಕ್ಸ್ಟ್ ಲೆವೆಲಲ್ಲಿ ಇಬ್ಬರು ಮಾತಾಡ್ತೀವಿ ಡಿಸ್ಕಷನ್ ನಡೆಸಿಂಗೆ ಸೊ ಸ್ವರಪ್ಪ ಎಂಟರ್ಟೈನಿಂಗಾಗೂ ಇರುತ್ತೆ ಆ್ಯಂಡ್ ವಿಭಿನ್ನವಾಗೂ ಇರುತ್ತೆ ಅಂತಂದ ಇವತ್ತು ನಾನು ಯೋಚನೆ ಮಾಡ್ತಾಯಿದ್ದೆ ಈ ಬ್ಯಾಟ್ನ ತೊಗೊಂಬಂದೆ ಅವಾಗ ನನ್ನ ಮಗ ಕೇಳ್ದೆ ಬ್ಯಾಟ್ನ ಹೆಂಗಪ್ಪ ಚೂಸ್ ಮಾಡೋದು ಅಂತ ಇನ್ಫ್ಯಾಕ್ಟ್ ಈ ಬ್ಯಾಟ್ ನಾನು ಏನು ತೊಗೊಂಡಿಟ್ಕೊಂಡು ಈ ಕೈಯಲ್ಲಿ ಇದು ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟು ಕೊಟ್ ಕಳಿಸ್ಯಾರೆ ನಿನ್ನ ಮಗ ಆಡಲಿ ಅಂತ ಸೊ ನಾನು ಭಾಳ ಸಂತೋಷ ಆಯ್ತು ಈ ಬ್ಯಾಟ್ನ ನೋಡ್ತಾ ಇದ್ದಂಗೆ ಆ ಈ ಬ್ಯಾಟ್ ಇರೋಂಥ ಫೀಲೇ ಬೇರೆ ಮುಖ್ಯವಾಗಿ ಬ್ಯಾಟಿಗೆ ಬೇಕಾಗಿರೋದು ಫೀಲು ಸೊ ಇಲ್ಲಿ ನಾನಾ ಥರ ಬ್ಯಾಟ್ಗಳಂತೂ ಸಿಗುತ್ತೆ ನಿಮಗೆ ನೀವು ಶಾಪ್ಗೆ ಹೋಗಿ ಚೂಸ್ ಮಾಡ್ತಾಯಿದ್ದಾಗ ನಿಮಗೆ ಅನ್ಸುತ್ತೆ ಯಾವಪ್ಪ ಹೆಂಗಪ್ಪ ಚೂಸ್ ಮಾಡೋದು ಅಂತ ಬೇಸಿಕಲಿ ಏನು ಅಂತಂದರೆ ನಿಮ್ಮ ವೆಯ್ಟ್ ಯಾವುದು ಅಂತ ನಿಮಗೆ ಗೊತ್ತಿರಬೇಕು ಅದೇ ಮುಖ್ಯವಾಗಿರುವಂಥದ್ದು ಇವಾಗ ನನ್ನ ವೆಯ್ಟ್ ಬೇರೆ ರಾಹುಲ್ ದ್ರಾವಿಡ್ ಅವರ ಬ್ಯಾಟ್ ವೆಯ್ಟ್ ಬೇರೆ ವಿ ವಿ ಎಸ್ ಲಕ್ಷ್ಮಣ್ ಅವರ ವೆಯ್ಟ್ ಬೇರೆ ಬ್ಯಾಟ್ದು ಸಚಿನ್ ಅವ್ರದ್ದು ಭಾಳ ಹೆವಿ ತೆಂಡೂಲ್ಕರು ಯೂಸ್ ಮಾಡ್ತಾಯಿದ್ದು ಹೆವಿ ಬ್ಯಾಟ್ಗಳಲ್ಲಿ ಹಿಂಗೆ ಹೊಡಿಬೇಕಾಗಿತ್ತು ಅಷ್ಟೇ ಅಂಡ್ ಗಂಗೂಲಿ ಆಡ್ತಾಯಿದ್ದು ಹೆವಿ ಬ್ಯಾಟನೆ ಸೊ ಅದ್ಭುತವಾದಂಥ ಪ್ಲೇಯರ್ಗಳು ಕೆಲವರು ಲೈಟ್ ಬ್ಯಾಟಲ್ಲಾಡಿ ಜೀನಿಯಸ್ಗಳನ್ನು ಅನ್ನಿಸ್ಕೊಂಡ್ರು ಜಿ ಆರ್ ವಿಶ್ವನಾಥ್ ಮೊಹಮ್ಮದ್ ಅಜರುದ್ದೀನ್ ಈ ಥರ ಪ್ಲೇಯರ್ಗಳೆಲ್ಲನೂ ಎಂಟುನೂರು ಗ್ರಾಮ್ ಮುಟ್ಟಿದ್ರೆ ಒಂಥರ ಹಗೂರವಾಗಿ ಪೇಪರ್ ಹಾರ್ದಂಗೆ ಇರ್ತಾಯಿತ್ತು ಆ ಬ್ಯಾಟಲ್ಲಿ ಓಡಿಬೇಕು ಆಚೆ ಆಚೆ ಅಂದರೆ ಅವರು ಜೀನಿಯಸ್ಗಳಾಗಿರಲೇಬೇಕಾಗತ್ತೆ ಹೆವಿ ಬ್ಯಾಟಲ್ಲಿ ಹಂಗೇನಿಲ್ಲ ತ್ರೂ ದ ಲೈನ್ ಸುಮ್ಮನೆ ಹಿಂಗೆ ಬ್ಯಾಟ್ನ ಹಿಂಗೆ ತೋರಿಸ್ತು ಅಂತಂದರೆ ಹಿಂಗೆ ನಿಂತ್ಕೊಂಡು ಹಿಂಗೆ ಬ್ಯಾಟ್ನ ಹಿಂಗೆ ತೋರಿಸ್ತು ಅಂದರೆ ಮಿಡ್ಲ್ ಆಫ್ ದ ಬ್ಯಾಟಲ್ ಆಡಿದ್ರೆ ಈ ಆ ಕೈನ ಗಟ್ಟಿ ಹಿಡ್ಕೊಂಡು ತಕ್ಷಣ ನಾಲ್ಕು ರನ್ ಹೋಗುತ್ತೆ ಸೊ ವೆಯ್ಟ್ ಟು ದ ಬ್ಯಾಟ್ ಎಷ್ಟು ಇಂಪಾರ್ಟೆಂಟ್ ಇಲ್ಲೇ ಗೊತ್ತಾಗ್ತಾ ಇದೆ ಅದನ್ನು ಚೂಸ್ ಮಾಡೋದು ಯಾರು ಅಂತಂದರೆ ಇಂಡಿವಿಜುವಲ್ ಪ್ಲೇಯರ್ಸೇ ಆಡಿದಾಗ ಕ್ಯಾರಿ ಆಗ್ತಾ ಇದೆ ಬಾಲ್ ಹೊಡೆದ ತಕ್ಷಣ ಹೋಗ್ತಾ ಇದೆ ಅಂದ ತಕ್ಷಣ ಆ ವೆಯ್ಟ್ನ ಅವರು ಬರೆದು ಇಟ್ಕೋಬೇಕಾಗತ್ತೆ ಅಲ್ಲಿಂದ ಹತ್ತು ಗ್ರಾಮು ಇಪ್ಪತ್ತು ಗ್ರಾಮ್ ಮ್ಯಾಕ್ಸಿಮಮ್ ಅಂತಂದರೆ ಅದಕ್ಕಿಂತ ಜಾಸ್ತಿ ಮೇಲೂ ಹೋಗಬಾರ್ದು ಕೆಳಗಡೆನು ಬರಬಾರ್ದು ಯಾಕೆಂದರೆ ಅವ್ರಿಗೆ ಕಂಫರ್ಟಬಲ್ ಆಗಿರುವಂಥದ್ದು ಸೊ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ ಬ್ಯಾಟ್ನ ಚೂಸ್ ಮಾಡೋವಾಗ ಫಾಸ್ಟ್ ಬೌಲಿಂಗ್ ಆಡೋವಾಗ ಎಸ್ಪೆಷಲಿ ಫಾಸ್ಟ್ ಆ್ಯಂಡ್ ಬೌನ್ಸಿ ಟ್ರ್ಯಾಕ್ಗಳಲ್ಲಿ ಬ್ಯಾಟ್ ವೆಯ್ಟ್ನ ಚೇಂಜ್ ಮಾಡಬೇಕಾ ಅಂತ ನನ್ನ ಪ್ರಕಾರ ಇಲ್ಲ ಮಾಡಬಾರ್ದು ಮಾಡಿದವರೆಲ್ಲ ಡಿಸಾಸ್ಟರ್ ಆಗಿದ್ದಾರೆ ಈಗ ಜೋರ ಆಗ್ತಾ ಇದ್ದಾರೆ ಕೆಲಸ ಲೋಕಲ್ ಕ್ಲಬ್ ಕ್ರಿಕೆಟಲ್ಲಿ ಬ್ಯಾಟಿಂಗಲ್ಲಿ ಆಗ್ತಾ ಇದ್ದಾರೆ ಜೋರ ಹಾಕಿ ಬೌನ್ಸ್ ಇತ್ತು ಅಂತದಾಗ ಲೈಟ್ ಬ್ಯಾಟಲ್ಲಿ ಆಡ್ತೀನಿ ಅಂದ್ರೆ ಆಗೋದಿಲ್ಲ ಯಾಕೆಂದರೆ ಒಬ್ಬರು ಬಾಡಿ ಮತ್ತು ಮೈಂಡು ಸೆಟ್ ಆಗೋಗಿರುತ್ತೆ ಒಂದು ವೆಯ್ಟ್ ಆಫ್ ದ ಬ್ಯಾಟ್ಗೋಸ್ಕರನೇ ಸೊ ಹಾಗಾಗಿ ಚೇಂಜ್ ಮಾಡಬೇಕಂದ್ರೆ ಖಂಡಿತ ಮಾಡಬಾರ್ದು ಜೋರಾಗಿ ಆಗಲಿ ಮೆತ್ತಿಗೆ ಅವ್ರು ಏನು ಯೂಸ್ ಆಗಿರ್ತಾರೋ ವೆಯ್ಟ್ ಅದಕ್ಕೇನೆ ಮಾಡಬೇಕಾಗತ್ತೆ ಅದನ್ನೇ ಇಟ್ಕೊಳ್ಬೇಕಾಗತ್ತೆ ಸೊ ಚೂಸ್ ಮಾಡುವಾಗ ಯಾವ್ದು ಶಾಪ್ಗೆ ಹೋಗಿ ಅಥವಾ ನಿಮ್ಮ ಹತ್ರ ಬ್ಯಾಟ್ ಇಟ್ಸ್ಕೊಳ್ಳುವಾಗ ನಿಮಗೇನು ಸೂಟ್ ಆಗುತ್ತೋ ವೆಯ್ಟ್ ಅದಕ್ಕೆ ಅಕ್ಕಪಕ್ಕ ಇರಬೇಕು ಹೊರತು ತುಂಬ ಜಾಸ್ತಿ ವೇರಿಯೇಷನ್ ಇರಬಾರ್ದು ನೆಕ್ಸ್ಟ್ ಅಗೇನ್ ಕ್ವೆಶನ್ ಬರೋದು ಏನು ಅಂತಂದರೆ ಮಿಡ್ಲ್ ಆಫ್ ದ ಬ್ಯಾಟಲ್ಲಿ ಆಡಿದ್ರೆ ಎಷ್ಟು ದೂರ ಹೋಗುತ್ತೆ ಅಂತ ವೇಟ್ ಆಫ್ ದ ಬ್ಯಾಟ್ ಸಖತ್ ವ್ಯತ್ಯಾಸ ಮಾಡುತ್ತೆ ಹೆವಿ ಬ್ಯಾಟಲ್ಲಿ ಜ್ವರ ಹೊಡಿಯೋದೇ ಬೇಕಾಗಿಲ್ಲ ಹಿಂಗೆ ಅಂದರೆ ಆಚೆ ಆಚೆ ಹೋಗ್ತಾ ಇರುತ್ತೆ ಎಸ್ಪೆಷಲಿ ಏನಾಗುತ್ತೆ ಸ್ಲೋವರ್ ಸೈಡ್ ಆಫ್ ದ ವಿಕೆಟ್ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಆಡಿದಾಗ ಹೆವಿ ಬ್ಯಾಟಲ್ಲಿ ಆಡಿದವ್ರು ನೋಡಿದರೆ ಅಷ್ಟು ಹ್ಯೂಜ್ ಸಿಕ್ಸರ್ಗಳು ಹೊಡಿತಾ ಇರ್ತಾರೆ ಅದಕ್ಕೆ ಹೇಳೋದು ನಾವು ಮಾಡೋಕ್ಕಾಗದೇ ಇರೋದನ್ನ ಬೇರೆಯವ್ರು ಮಾಡ್ರೆ ಅವ್ರು ಜೀನಿಯರ್ಸು ಅಂತ ಹೇಳ್ತೀವಿ ನಾನು ಆಡ್ತಾಯಿದ್ದ ಬ್ಯಾಟೇ ಬಟ್ ಲೈಟ್ ಬ್ಯಾಟಲ್ ಆಡುವಂಥ ಪ್ಲೇಯರ್ಗಳೆಲ್ಲರೂ ಮಿಡ್ಲ್ ಆಫ್ ದ ಬ್ಯಾಟಲ್ ಹೊಡೆಯೋರು ಅಂದರೆ ಮೀಟ್ ಅಂತ ಏನು ಕರಿತೀವಿ ಇಲ್ಲಿ ಮಾತ್ರ ಮಾರ್ಕ್ ಇರೋದು ಅವ್ರದ್ದು ಮೇಲೂ ಇರ್ತಾ ಇರಲಿಲ್ಲ ಕೆಳಗಡೆನೂ ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಅಷ್ಟು ಪರ್ಫೆಕ್ಟಾಗಿ ಟೈಮ್ ಮಾಡೋದು ಇವರೆಲ್ಲರೂ ಕೂಡ ನಾವು ಟೈಮರ್ ಆಫ್ ಕ್ರಿಕೆಟ್ ಬಾಲ್ ಅಂತ ಕರಿತೀವಿ ಕಾಮೆಂಟ್ರಿ ಮಾಡೋವಾಗ ಹೆವಿ ಬ್ಯಾಟಲ್ ಟೈಮ್ ಮಾಡಬೇಕಾಗಿಲ್ಲ ಕ್ಲಾಸಿಕ್ ಎಕ್ಸಾಂಪಲ್ ಟೆಂಡೂಲ್ಕರ್ ಹೊಡೆದಾಯಿತು ಅವ್ರು ಏನು ಮಾಡಬೇಕಲ್ಲ ಸುಮ್ಮನೆ ಆಡಿದ್ರೆ ನಾಲ್ಕು ರನ್ ಇರ್ತಾ ಇತ್ತು ಪ್ರಶ್ನೆ ಏನು ಬರುತ್ತೆ ಅಂತಂದರೆ ಥಿಕ್ನೆಸ್ ಹೆಂಗಿದೆ ಅಂತ ನಿಮಗೆಲ್ಲ ಗೊತ್ತಿರೋಂಗೆ ಲೆಂತ್ ಮೇಲೆ ಥಿಕ್ನೆಸ್ ಇಲ್ವೇ ಐ ಮೀನ್ ಲೆಂತ್ ಮೇಲೆ ಏನು ರಿಸ್ಟ್ರಿಕ್ಷನ್ ಇಲ್ಲವೇ ಇಲ್ಲ ಬಟ್ ಆದರೆ ಬ್ಯಾಕ್ ಥಿಕ್ನೆಸ್ ಮೇಲೆ ರಿಸ್ಟ್ರಿಕ್ಷನ್ ಇದೆ ಈ ಕಡೆ ಇದೆಯಲ್ಲ ಅದ್ರ ಮೇಲೆ ರಿಸ್ಟ್ರಿಕ್ಷನ್ ಇದೆ ಸೊ ಮ್ಯಾಚ್ ರೆಫ್ರಿಗಳು ಚೆಕ್ ಮಾಡ್ತಾರೆ ಆ ರಿಸ್ಟ್ರಿಕ್ಷನ್ ಏನಿದೆ ಅದರ ಮಧ್ಯದಲ್ಲಿ ಇರಬೇಕಾಗಿರೋದು ವಿಡ್ತ್ ಆಫ್ ದ ಬ್ಯಾಟು ಅಂದರೆ ಥಿಕ್ನೆಸ್ ಆಫ್ ದ ಬ್ಯಾಟು ಈ ವಿಡ್ತಿದೆಯಲ್ಲ ಇದು ಕೂಡ ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ನೀವು ನೋಡಿರ್ಬೋದು ಮ್ಯಾಥ್ಯೂ ಹೇಡನ್ ಆಡಿದ್ರು ಆ ಒಂಥರ ಮುಂಗೂಸ್ ಬ್ಯಾಟಲ್ಲಿ ಬ್ಯಾಟು ಲೆಂತ್ ಕಡಿಮೆ ಇತ್ತು ಹ್ಯಾಂಡಲ್ ಜಾಸ್ತಿ ಇತ್ತು ಚಿಕ್ಕದಾಗಿತ್ತು ಅದೇನೋ ವೇರಿಯೇಷನ್ ಮಾಡಿಕೊಂಡ್ರು ಬಟ್ ಬ್ಯಾಟ್ನ ಚೂಸ್ ಮಾಡುವಾಗ ಸಿಂಪಲ್ ಟಿಪ್ಸ್ ಹೇಳ್ತೀನಿ ಗ್ರೈನ್ಸ್ ಅಂತ ಏನು ಕರಿತೀವಿ ನಾವು ಲೈನ್ಸ್ ಇರುತ್ತಲ್ಲ ಅದು ಸ್ಟ್ರೇಟಾಗಿರಬೇಕು ಅಕ್ಕಪಕ್ಕ ಹಿಂಗೆ ಹೋಗಿರಬಾರ್ದು ಕೆಲವು ಸಲ ಡಬಲ್ ಕರ್ಡ್ ಬ್ಯಾಟ್ ಬರುತ್ತೆ ದಟ್ಸ್ ಓಕೆ ಅದು ಬ್ಯಾಟ್ನ ಚೂಸ್ ಮಾಡೋದಿಲ್ಲ ಒಂಥರ ಕಲೆ ಅದು ಆ ಥರ ಕೂಡ ಕೆಲವು ಸಲ ನೀವು ಎಷ್ಟೇ ಪರ್ಫೆಕ್ಟಾಗಿ ಚೂಸ್ ಮಾಡಿದ್ರು ಕೂಡ ಆಗೋದಿಲ್ಲ ಸೊ ಎ ಗ್ರೇಡ್ ಬ್ಯಾಟ್ಸ್ ಅಂತ ಕರಿತೀವಲ್ಲ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅದು ಇಂಗ್ಲೀಷ್ ವಿಲೋ ಬ್ಯಾಟ್ಸು ಆ ಎ ಗ್ರೇಡ್ ಬ್ಯಾಟ್ಸ್ಗಳಲ್ಲಿ ಚೂಸ್ ಮಾಡಿದಾಗ ಗ್ರೈನ್ಸು ತುಂಬ ಮುಖ್ಯ ಹತ್ತರಿಂದ ಹನ್ನೆರಡು ಗ್ರೈನ್ ಇರಬೇಕು ಅಂತ ಹೇಳ್ತಾರೆ ಅಂದರೆ ಲೈನ್ಸ್ ಇರಬೇಕು ಅಂತ ಹೇಳ್ತಾರೆ ಅದಿತ್ತು ಅಂತಂದರೆ ಸಕ್ಕತ್ತಾಗಿದೆ ಮಿಡ್ಲ್ ಆಫ್ ದ ಟ್ರೀಯಿಂದ ತೆಗೆದಿರ್ತಾರೆ ಇಂಗ್ಲೆಂಡಲ್ಲಿ ಆ ಇಂಗ್ಲೀಷ್ ವಿಲ್ಲೋ ಸಿಗೋ ಕಡೆ ಅಂತ ಹೇಳ್ತಾರೆ ಸೊ ಮೋಸ್ಟ್ಲಿ ಏನು ಮಾಡ್ತಾರೆ ಅಂತಂದರೆ ಹಿಂಗೆ ಈ ಗ್ರೈನ್ಸ್ ಸ್ಟ್ರೈಟ್ ಆಗಿರೋದು ಬ್ಯಾಟ್ನ ಪಿಕ್ ಮಾಡಿ ಈ ಗ್ರೇನ್ಸ್ ಇದೆಯಲ್ಲ ಇದು ಸಕ್ಕತ್ ಸ್ಟ್ರೈಟ್ ಆಗಿರುತ್ತೆ ಒಂದು ಚೂರು ಅಲ್ಲಾಡೋದೇ ಇಲ್ಲ ಸೊ ನಂಬರ್ ಆಫ್ ಗ್ರೇನ್ಸು ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಸಿಲಿ ಕಡಿಮೆ ಗ್ರೇನ್ಸ್ ಇದ್ದರೂ ಚೆನ್ನಾಗಿರುತ್ತೆ ಬಟ್ ಏನೇ ಹೇಳಿದ್ರು ಕೂಡ ಸಾಫ್ಟ್ ವುಡ್ ಇತ್ತು ಅಂತಂದರೆ ಬಿತ್ತ ತಕ್ಷಣ ಫ್ಲೈ ಆಗುತ್ತೆ ಹಂಗೇ ಹಾರ್ಕೊಂಡು ಹೋಗುತ್ತೆ ಸೊ ಮೀಟ ಬ್ಲೇಡ್ ಎಂದಂತ ಅಂತ ಕರಿತೀವಿ ಈ ತಿಕ್ನೆಸ್ ಇದೆಯಲ್ಲ ಇದು ಭಾಳ ಇಂಪಾರ್ಟೆಂಟ್ ಕೆಲವು ಸಲ ಕೆಳಗಡೆ ಹೋಗಿರುತ್ತೆ ಕೆಲವು ಸಲ ಮೇಲೆ ಹೋಗಿರುತ್ತೆ ಕೆಲವು ಬ್ಯಾಟ್ಗಳಿಗೆ ಕರ್ವು ಹಿಂಗಿದೆ ನನಗೆ ಭಾಳ ಇಷ್ಟ ಕರ್ವಿರೋ ಬ್ಯಾಟು ಕೆಲವರಿಗೆ ಸೀದಾ ಇರಬೇಕು ಕರ್ವೇ ಇರಬಾರ್ದು ಬ್ಲೇಡಲ್ಲಿ ಕರ್ವಿದ್ದಾಗ ಇಟ್ಕೊಳ್ಳೋ ಫೀಲೇ ಬೇರೆ ಭಾಳ ಮಜಾ ಇರುತ್ತೆ ಕೆಳಗಡೆ ಇಟ್ಕೊಂಡಾಗ ಅದಕ್ಕೆ ವೆಯ್ಟ್ ಎಲ್ಲಿದೆ ಬ್ಯಾಟ್ ಮೇಲೆ ಅನ್ನೋದ್ರ ಮೇಲೆ ಹೋಗುತ್ತೆ ಕೆಲವ್ರಿಗೇನಾಗುತ್ತೆ ಅಂದರೆ ಚಾಯ್ಸ್ ಇಲ್ಲದೆ ಇರೋರು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಆಡ್ಬಿಡ್ತಾರೆ ಬಟ್ ಅಡ್ಜಸ್ಟ್ ಮಾಡಬಾರ್ದು ನಿಮ್ಗೇನು ಏನು ಬೇಕೋ ಫೀಲು ಅದನ್ನು ಹುಡ್ಕೊಂಡೋಗಿ ತೊಗೋಬೇಕು ಅರ್ಜೆಂಟ್ ಮಾಡಿತು ಅಂತಂದರೆ ಅರ್ಧ ಬ್ಯಾಟಿಂಗಲ್ಲಿ ರನ್ ಬರಲ್ಲ ಕೆಲವ್ರು ಬ್ಯಾಟ್ಗಳನ್ನ ಚೂಸ್ ಮಾಡಿದಾಗ ಏನಾಗುತ್ತೆ ಟ್ಯಾಪ್ ಮಾಡಿ ನೋಡ್ತಾರೆ ಒಂಥರ ಸ್ಪ್ರಿಂಗ್ ಥರ ಇರುತ್ತೆ ಹಿಂಗೆ ಓಡಿದ್ರೆ ಸ್ಪ್ರಿಂಗ್ ಥರ ಹೋಗ್ತಾ ಇರುತ್ತೆ ಬಾಲಿಂಗ್ ಬಿದ್ದು ಬಿದ್ದು ಬೌನ್ಸ್ ಆಗ್ತಾ ಇರುತ್ತೆ ಅದು ಒಂದು ಇಂಡಿಕೇಟ್ರ್ ಅಷ್ಟೇ ನಿಮಗೆ ಹೊಡೆಯೋ ತನಕನೂ ಗೊತ್ತಾಗೋದಿಲ್ಲ ಆದರೆ ಈ ಒಂದು ನಾರ್ಮ್ ಇಟ್ಕೊಳ್ಬೇಕಾಗಿರೋದು ಹಿಂಗೇ ಸಾಫ್ಟ್ ವಿಲೋ ಅಂತ ಬರುತ್ತೆ ನೆಕ್ಸ್ಟ್ ಹಾರ್ಡ್ ವಿಲೋ ಅಂತ ಬರುತ್ತೆ ಸಾಫ್ಟ್ ವಿಲೋಗಳು ಏನಾಗುತ್ತೆ ಅಂದರೆ ಇನಿಷಿಯಲಿ ಆಡ್ದಾಗ ಸಾಕತ್ತೋಗುತ್ತೆ ಸ್ಪಾನ್ಸ್ ಥರ ಬಟ್ ಬೇಗ ಹೊಡೆದೋಗುತ್ತೆ ಕೆಲವು ಟಾಪ್ ಕ್ವಾಲಿಟಿ ಪ್ಲೇಯರ್ಗಳು ಅದನ್ನೇ ಆಡೋದು ಆಡೋ ಸೀಸನ್ ಸಖತ್ತಾಗಿರುತ್ತೆ ಹಾಡು ವಿಲ್ವ ಏನಂದರೆ ಅದನ್ನ ಸೀಸನ್ ಮಾಡಿ ಎಷ್ಟೋ ತಿಂಗಳು ಎಷ್ಟೋ ಆದಮೇಲೆ ಆಡೋಕ್ಕೆ ಬರುತ್ತೆ ಅದು ಅದು ಹೊಡೆದೋಗೋದಿಲ್ಲ ಈಸಿಯಾಗಿ ಸೊ ಟ್ರೇಡ್ ಆಫ್ ಇದೆ ಯಾವುದನ್ನ ಅಂತ ನೋಡಬೇಕು ಅಂತ ಹೊಡೆದ ತಕ್ಷಣ ಹಿಂಗೆ ಹೋಗೋಂಥ ಬ್ಯಾಟ್ಗಳನ್ನ ಆಡ್ತು ಅಂತಂದರೆ ಆ ಕಾನ್ಫಿಡೆನ್ಸೇ ಬೇರೆ ಬ್ಯಾಟ್ಸ್ಮನ್ಗೆ ನನ್ನ ಪ್ರಕಾರ ಬ್ಯಾಟೇ ಮೇಯ್ನು ಫಿಫ್ಟಿ ಪರ್ಸೆಂಟ್ ಅದು ರನ್ಸ್ ಬರೆದು ಬ್ಯಾಟು ಅದನ್ನು ಫೀಲ್ ಅಂತ ಹೇಳ್ತೀವಿ ಸೊ ಕೆಲವು ಬ್ಯಾಟ್ಗಳು ಇರುತ್ತೆ ಹಿಂಗೆ ಕೆಲವು ಬ್ಯಾಟ್ಗಳು ಸೀದಾ ಇರುತ್ತೆ ಕರ್ವಿರೋ ಬ್ಯಾಟ್ ಆಡಿರೋಂಥ ಅಭ್ಯಾಸ ಇತ್ತು ಅಂದರೆ ಕರ್ವಿರೋ ಬ್ಯಾಟಲ್ಲಿ ಆಡಬೇಕು ನೋ ಮಾಡೋವ ಚೇಂಜೇ ಮಾಡೋಂಗಿಲ್ಲ ಕೆಲವ್ರದ್ದು ಸ್ಟ್ರೇಟ್ ಆಗಿರುತ್ತೆ ಆರೋ ಥರ ಇರುತ್ತೆ ಅವ್ರು ಅದರಲ್ಲಿ ಯೂಸ್ ಟು ಆಗಿಬಿಟ್ಟಿರ್ತಾರೆ ಹಾಗಾಗಿ ಅರ್ಥ ಏನು ಅಂತಂದರೆ ಬ್ಯಾಟ್ಗಳನ್ನ ಪಿಕ್ ಮಾಡುವಾಗ ಸೊ ಆಲ್ ಅಬೌಟ್ ಫೀಲ್ ನಾನು ನಿಂತ್ಕೊಂಡೆ ಈ ಬ್ಯಾಟಲ್ಲಿ ಓಡಿದ್ರೆ ಆಚೆ ಹೋಗುತ್ತೆ ಅಂತ ಫೀಲ್ ಬಂತು ಅಂತಂದರೆ ಇದು ನಿಮಗೆ ಸೂಟ್ ಆಗಿರೋವಂಥ ಬ್ಯಾಟು ಸೊ ಥಿಕ್ನೆಸ್ಸು ವೆಯ್ಟು ಗ್ರೈನು ಹಾಗೆ ಮೆಟೀರಿಯಲ್ ಯಾವ್ದು ಯೂಸ್ ಮಾಡಿದರೆ ಅಂತ ನೋಡಿ ಮಾಡಬೇಕಾಗುತ್ತೆ ಹಂಗೆ ಗೊತ್ತಾಗುತ್ತೆ ನಮ್ಗೆ ಯಾವುದು ಹುಡ್ಡು ಒಳ್ಳೇದು ಅಂತಂದರೆ ಅದು ಗೊತ್ತೇ ಆಗೋದಿಲ್ಲ ಭಾಳ ಕಷ್ಟ ಅದು ಜಜ್ಮೆಂಟ್ ಬರಬೇಕು ಅಂದರೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬರುತ್ತೆ ನಿಮಗೆ ಆಡ್ತಾ ಆಡ್ತಾ ಬರುತ್ತೆ ಬಟ್ ಇನಿಷಿಯಲಿ ಕ್ಲಬ್ ಕ್ರಿಕೆಟ್ ಸ್ಟಾರ್ಟ್ ಮಾಡೋವಾಗ ನಾನು ಹೇಳಿದ್ದು ಸಿಂಪಲ್ ರಲ್ಸ್ ಏನಂತಂದರೆ ಗ್ರೇನ್ ಸ್ಟ್ರೈಟ್ ಆಗಿರೋದು ಹತ್ತರಿಂದ ಹನ್ನೆರಡು ಇರೋದು ಡಬಲ್ ಕಲರ್ ಇದ್ದರೂ ಪರವಾಗಿ ನಿಮಗೆ ಸೂಟ್ ಆಗುವಂಥ ವೆಯ್ಟ್ ಇರುವಂಥ ಬ್ಯಾಟ್ನ ಚೂಸ್ ಮಾಡೋದ್ರೆ ಒಳ್ಳೇದು